ಒಂದು ಕತೆ ಓದಿ ಮುಗಿಸಿದ ತಕ್ಷಣ ಮೈಂಡ್ ಬ್ಲೋಯಿಂಗ್ ಫೀಲ್ ಬರುವಂತ ಒಂದು ಪುಸ್ತಕ. ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ, ಇಂಟ್ರೆಸ್ಟಿಂಗ್, ಆ್ಯಂಡ್ ಇದರಲ್ಲಿ ಬರೋ ಎಷ್ಟೋ ಎಲಿಮೆಂಟ್ಸು ತುಂಬ ಹೊಸದಾಗಿ ಫೀಲ್ ಆಗೋ ಅಂಥ ಒಂದು ಕಂಪ್ಲೀಟ್ ಪ್ಯಾಕೇಜಲ್ಲಿ ಇರುವಂಥ ಒಂದು ಪುಸ್ತಕ ನೀವು ಹುಡುಕ್ತಾ ಇದ್ರೆ ಇವತ್ತಿನ ಬುಕ್ ರಿವ್ಯೂ ಬಂದು ನಿಮಗೋಸ್ಕರ. ಸೊ ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಕೌಶಿಕ್ ಉಡ್ರಸ್ತೆ ಅವ್ರು ಬರೆದಿರೋ ಅಂತ ಸುಬ್ರಹ್ಮಣ್ಯಪುರ ಅನ್ನೋ ಒಂದು ಕಾದಂಬರಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಈ ಆಥರ್ನ ಕಪ್ಪು ಕಾದಂಬರಿ ಕೇಸು ಅನ್ನೋ ಒಂದು ನಾವೆಲ್ ಬಗ್ಗೆ ಆಲ್ರೆಡಿ ನಾವು ಮಾತಾಡಿದ್ದೀವಿ. ಆ್ಯಂಡ್ ಇದು ನಾವು ಮಾತಾಡ್ತಾ ಇರೋ ಎರಡನೇ ಪುಸ್ತಕ ಅಂತ ಹೇಳ್ಬೋದು. ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಅಂತ ಒಂದು ಸಿಕ್ಕಾಪಟ್ಟೆ ಕ್ಯೂರಿಯಸ್ ಪ್ಯಾಕೇಜ್ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಒಂದು ಪತ್ತೆದಾರಿ ಕಾದಂಬರಿ. ನಾವು ನಾರ್ಮಲ್ ಆಗೇನೆ ತುಂಬ ಜಾನರ್ಸ್, ಎಲ್ಲ ಜಾನರ್ಸ್ ಬಗ್ಗೆನೂ ನಾವು ಮಾತಾಡ್ತಾನೆ ಇರ್ತೀವಿ. ಬಟ್ ಪತ್ತೆದಾರಿ ಅಂದಿದ ತಕ್ಷಣನೇ ನಮಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಕ್ಯೂರಿಯಾಸಿಟಿ ಅಲ್ವಾ? ಸೊ ಅದೇ ರೀತಿಯಲ್ಲಿ ನಾರ್ಮಲ್ ಆಗಿ ಒಂದು ಪತ್ತೆದಾರಿ ಕಾದಂಬರಿ ಅಂದಾಗ್ಲೇ ನಾವು ಎಕ್ಸೈಟ್ ಆಗ್ತೀವಿ. ಅದರಲ್ಲಿ ಈ ಬುಕ್ಕು, ಇದರಲ್ಲಿರೋ ಸ್ಟೋರೀಸು, ಇದರಲ್ಲಿ ಬರೋ ಎಲಿಮೆಂಟ್ಸು, ಕಾನ್ವರ್ಸೇಷನ್ ಎಲ್ಲದನ್ನು ಎಕ್ಸ್ಟ್ರಾಡಿನರಿ ಅಂತ ಹೇಳ್ಬೋದು. ಯಾಕಂದರೆ ಕೆಲವೊಂದು ಬುಕ್ ಮಾತ್ರನೇ ನಮಗೆ ಎಲ್ಲೂ ನೆಗೆಟಿವೇ ಹುಡುಕಕ್ಕೆ ಸಾಧ್ಯನೇ ಇಲ್ಲದೇ ಇರೋ ಅಷ್ಟು ಒಂದು ಪರ್ಫೆಕ್ಟ್ ಕಾಂಬಿನೇಷನಲ್ಲಿ ಬ್ಲೆಂಡ್ ಆಗಿರುತ್ತೆ. ಆ ರೀತಿಯಲ್ಲಿ ನಮ್ಮ ಲಿಸ್ಟಲ್ಲಿ ಇರೋದ್ರಲ್ಲಿ ಈ ಪುಸ್ತಕನೂ ಕೂಡ ಒಂದು ಅಂತ ಹೇಳ್ಬೋದು. ಯೂಶ್ವಲಿ ಯಾವುದಾದ್ರೂ ಒಂದು ಕಾದಂಬರಿ ಆಗಲಿ, ಅದು ಆ ಜಾನರಿಗೆ ಹಾನೆಸ್ಟ್ ಆಗಿದೆಯಾ ಅನ್ನೋದನ್ನ ಒಬೆ ಮಾಡ್ತಿದ್ಯಾ, ಆ ಜಾನರ್ನ ಕಂಪ್ಲೀಟ್ ಆಗಿ ಸ್ಯಾಟಿಸ್ಫೈ ಮಾಡ್ತಿದ್ಯಾ ಆ ಜಾನರ್ ಆಡಿಯನ್ಸ್ನ ಅನ್ನೋದು ಮುಖ್ಯ ಆಗುತ್ತೆ. ಆ ರೀತಿಯಲ್ಲಿ ಈ ಪತ್ತೆದಾರಿ ಕಾದಂಬರಿಗೆ ಇರುವಂತ ಆಡಿಯನ್ಸ್ ಯಾವಾಗ್ಲೂ ಹೇಗಿರ್ತಾರೆ, ರೀಡರ್ಸ್ ಯಾವಾಗ್ಲೂ ಹೇಗಿರ್ತಾರೆ ಅಂದ್ರೆ ಮೆಜಾರಿಟಿ ಅವರೇ ಓವರ್ ಥಿಂಕಿಂಗ್. ಅಂದ್ರೆ ಆ ಒಂದು ಕೇಸ್ ನ ಸಾಲ್ವ್ ಮಾಡೋದಕ್ಕೆ ನಾವೇ ತುಂಬಾ ವೇಸ್ ನ ಹುಡುಕ್ತಾ ಹೋಗ್ಬಿಡ್ತೀವಿ. ಸೊ ಅದ್ಯಾವ್ದ್ರಲ್ಲೂ ಬರದೇ ಇರೋ ರೀತಿಯಲ್ಲಿ ನಮ್ಮ ಗೆಸ್ಗಳನ್ನೆಲ್ಲ ಒಂದು 50-70% ಬ್ರೇಕ್ ಮಾಡೋ ರೀತಿಯಲ್ಲಿ ಆಥರ್ ಇಲ್ಲಿ ಯೋಚನೆ ಮಾಡ್ಬೇಕಾಗತ್ತೆ. ಸೊ ಎಷ್ಟೋ ಕಾದಂಬರಿಗಳು, ಪತ್ತೆದಾರಿ ಕಾದಂಬರಿಗಳು ಲೈಕ್ ಮಾಡೋ ಅಂತ ವ್ಯಕ್ತಿಗಳಿಗೂ ಕೂಡ ಎಲ್ಲ ಪತ್ತೆದಾರಿ ಕಾದಂಬರಿ ಸ್ಯಾಟಿಸ್ಫೈ ಮಾಡತ್ತಾ ಅನ್ನೋದು ಸ್ವಲ್ಪ ಕ್ವೆಶನ್ ಮಾರ್ಕ್ ಅಲ್ಲೇ ಇರುತ್ತೆ. ಬಟ್ ಈ ಬುಕ್ ಬಂದು ಎಕ್ಸ್ಟ್ರಾಡಿನರಿ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ ಲಿಸ್ಟಲ್ಲಿ ಯಾವಾಗ್ಲೂ ಏನಪ್ಪ ಅಂತಂದ್ರೆ ಈ ಪರ್ಟಿಕ್ಯುಲರ್ ಬುಕ್ಸ್, ಕೆಲವೊಂದು ಬುಕ್ಸ್ಗಳು ಮಾತ್ರನೇ ಅದ್ರಲ್ಲಿ ಯಾವುದೇ ನೆಗೆಟಿವ್ಸ್ ನಾವು ಹುಡ್ಕಕ್ಕೆ ಸಾಧ್ಯನೇ ಆಗೋದಿಲ್ಲ. ಆ್ಯಂಡ್ ಯಾವಾಗಲೂ ಒಂದು ಪಾಸಿಟಿವ್ ಸೈಡ್ಸ್, ಆ್ಯಂಡ್ ಇದೆಲ್ಲ ಬೆಟರ್ ಆಗಿರ್ಬೋದಿತ್ತು ಅಥವಾ ಇದೆಲ್ಲ ಡಿಸಪಾಯಿಂಟ್ಮೆಂಟ್ ಅಥವಾ ನನಗಿದ್ದು ಅಷ್ಟು ಹೋಗ್ಲಿಲ್ಲ ಅಂತ ಅನಿಸ್ಬೋದು. ಆ ರೀತಿ ಪ್ರತಿಯೊಂದು ಕೆಲವೊಂದು ಬುಕ್ಸಲ್ಲಿ ಕೆಲವರಿಗೆ ಕೆಲವೊಂದು ಒಪಿನಿಯನ್ಸ್ ಇರುತ್ತೆ. ಬಟ್ ಕೆಲವೊಂದು ಬುಕ್ಸ್ ಮಾತ್ರನೇ ಅದು ಕಂಪ್ಲೀಟ್ ಆಗಿ ಒಂದು ಸ್ವಲ್ಪನೂ ನಾವು ಅದರಲ್ಲಿ ಯಾವುದೇ ಒಂದು ಒಂದು ಕ್ರಿಟಿಸೈಸೇ ಮಾಡೋದಕ್ಕೆ ಆಗೋದಿಲ್ಲ. ಆ ಒಂದು ಬುಕ್ನ ನಾವು ಕ್ರಿಟಿಸೈಸೇ ಮಾಡೋಕ್ಕಾಗೋದಿಲ್ಲ, ಅಷ್ಟು ಪರ್ಫೆಕ್ಟಾಗಿ ಹ್ಯಾಂಡಲ್ ಮಾಡಿರ್ತಾರೆ ಅವತ್ತರು. ಸೊ ಆ ರೀತಿಯಲ್ಲಿ ಹ್ಯಾಂಡಲ್ ಮಾಡೋ ಎಷ್ಟೋ ಪುಸ್ತಕಗಳಲ್ಲಿ ಇದು ಒಂದು ಅಂತ ಹೇಳ್ಬೋದು. ನೀವು ಆ್ಯಕ್ಚುಲಿ ಈ ಬುಕ್ನ ಟ್ರೈ ಮಾಡಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ರೆ ಈ ವಿಡಿಯೋನ ಇಲ್ಲೇ ಸ್ಕಿಪ್ ಮಾಡಿಬಿಡಿ. ಯಾಕಂದರೆ ಈ ಬುಕ್ಕಲ್ಲಿರೋ ಕೆಲವೊಂದು ಎಲಿಮೆಂಟ್ಸ್ನ ನಾನು ಈ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಆ್ಯಂಡ್ ನೀವು ಫಿಕ್ಸ್ ಆಗಿದ್ರೆ ಓಕೆ, ಇಲ್ಲ ನಿಮ್ಗೆ ಇನ್ನೂ ಒಂದು ಡೈಲಮದಲ್ಲಿ ಇದ್ದೀರಾ ಅನ್ನೋ ರೀತಿಯಲ್ಲಿದ್ದರೆ ಈ ವಿಡಿಯೋನ ಕಂಪ್ಲೀಟ್ ಮಾಡಿ. ಖಂಡಿತವಾಗ್ಲೂ ಈ ಬುಕ್ ಯಾಕೆ ಓದಬೇಕು ಅನ್ನೋದಕ್ಕೆ ನಿಮಗೆ ಒಂದು ಓವರ್ಆಲ್ ಐಡಿಯಾ ಸಿಗ್ಬೋದು. ನನಗೆ ಇದು ಪರ್ಟಿಕ್ಯುಲರ್ಲಿ ಈ ಬುಕ್ ಏನಿದೆ, ಇದೊಂದು ರೀತಿಯಲ್ಲಿ ಬಿಂಚ್ ರೀಡಿಂಗ್ ಮೆಟೀರಿಯಲ್ ಅಂತ ಹೇಳ್ಬೋದು. ನೀವು ಇದನ್ನು ಸ್ಟಾರ್ಟ್ ಮಾಡಿದ್ರೆ ಕೊನೆವರೆಗೂ ನಿಲ್ಸೋಕ್ಕೆ ಸಾಧ್ಯ ಆಗದೇ ಇಲ್ಲ. ಅಷ್ಟು ಒಂದು ನೆರೇಷನ್ ಆಗಿರಲಿ ಆ್ಯಂಡ್ ಅವರ ಸ್ಟೋರಿ ಪ್ಲಾಟ್ ಆಗಿರಲಿ ಅಷ್ಟು ಸ್ಟ್ರಾಂಗ್ ಆಗಿತ್ತು ಅಂತ ಹೇಳ್ಬೋದು. ಎಲ್ಲೂ ನಿಮಗೆ ಲ್ಯಾಗ್ ಆಗೋದಿಲ್ಲ. ಆ್ಯಂಡ್ 128 ಪೇಜಸ್ ಇದೆ ಈ ಪುಸ್ತಕ ಬಂದು. ಸೊ ತುಂಬಾ ಕ್ವಿಕ್ಕಾಗಿ ಮುಗ್ದೋಗುತ್ತೆ. ಯಾಕೆ ಇನ್ನೊಂದು ಸ್ವಲ್ಪ ಇರ್ಬೋದಿತ್ತಲ್ಲ, ಇನ್ನೊಂದು ಸ್ವಲ್ಪ ಎಲಿಮೆಂಟ್ಸ್ ಇರ್ಬೋದಿತ್ತಲ್ಲ ಅಂತ ನಮಗೆ ಮಧ್ಯದಲ್ಲಿ ಅನಿಸ್ತಾ ಹೋಗುತ್ತೆ. ಅಷ್ಟು ಕ್ವಿಕ್ಕಾಗಿ ಮುಗ್ದಂಗೆ ಫೀಲ್ ಆಗುತ್ತೆ. ಜಸ್ಟ್ ಒಂದು ಸಿಟ್ಟಿಂಗಲ್ಲೇ ನೀವು ಈ ಬುಕ್ನ ಮುಗಿಸ್ಬಿಡ್ತೀರ. ಅಷ್ಟು ಕ್ಯೂರಿಯಸ್ ಆಗಿರೋ ಅಂಥ ಒಂದು ಬುಕ್ ಇದು. ಈ ಬುಕ್ ಓಪನಿಂಗಲ್ಲಿ ಏನಪ್ಪ ಅಂತಂದರೆ, ಒಂದು ಮಹಿಳೆನ ಒಂದು ಇಬ್ಬರು ಮೂರು ಜನ ಅಟ್ಟಾಡ್ಸ್ಕೊಂಡು ಹೋಗ್ತಾ ಇರ್ತಾರೆ. ಅವರು ಅಂದರೆ ಖಂಡಿತವಾಗ್ಲೂ ಅವರು ಅವಳ ಹತ್ರ ಒಂದಿಷ್ಟು ಒಡವೆಗಳಿರೋದು, ತುಂಬ ಒಡವೆ ಹಾಕೊಂಡಿರ್ತಾಳೆ ಅವಳು. ಸೊ ಅದನ್ನೆಲ್ಲ ಅವರು ಹಿಂದ್ಗಡೆ ಬರ್ತಾ ಇರೋದನ್ನ ನೋಡ್ಬಿಟ್ಟು ಅದೆಲ್ಲದನ್ನು ಒಂದು ಬಟ್ಟೆಲಿ ಹಾಕಿ ಕಟ್ಕೊಂಡು ಓಡ್ತಾ ಇರ್ತಾಳೆ. ಸೊ ಒಂದು ಅವ್ರಿಗೂ ಒಡವೆಗೆ ಬಂದಿರಬೇಕು ಅಥವಾ ಬೇರೆ ಏನಾದರೂ ಒಂದು ಅಬ್ಯೂಸ್ ಮಾಡೋಕ್ಕೆ ಒಟ್ಟು ಅವಳನ್ನು ಕೊಲೆ ಮಾಡೋಕ್ಕೆ ಬಂದಿದ್ದಾರೆ ಅನ್ನೋದು ಒಂದು ಪಿಕ್ಚರ್ ನಮಗೆ ಬಂದ್ಬಿಡತ್ತೆ. ಸೊ ಅದೇ ರೀತಿಯಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋ ರೀತಿಯಲ್ಲೇ ಮಾರನೇ ದಿನ ಬೆಳಗ್ಗೆ ಒಂದು ನ್ಯೂಸ್ ಬರುತ್ತೆ, ಏನಪ್ಪ ಅಂತಂದರೆ ಆ ಮಹಿಳೆ ಸತ್ತಿರ್ತಾಳೆ, ಕೊಲೆ ಮಾಡಿರ್ತಾರೆ ಅಂತ. ಬಟ್ ಆ ಮಹಿಳೆ ಬಂದು ಹಾವು ಕಚ್ಚಿ ಸತ್ತಿದ್ದಾಳೆ ಅನ್ನೋ ರೀತಿಯಾದ ಒಂದು ರಿಸಲ್ಟ್ ಬರುತ್ತೆ. ಸುಬ್ರಹ್ಮಣ್ಯಪುರ ಊರೇನಪ್ಪ ಅಂತಂದರೆ ಆ ಊರಿನ ಕಂಪ್ಲೀಟ್ ಆಗಿ ಆ ಊರಿನ ಸುತ್ತ ಎಲ್ಲಿ ನೋಡಿದ್ರು ನೀವು ಹಾವುಗಳನ್ನ ನೋಡ್ಬೋದು. ಆ ರೀತಿಯಾದ ಒಂದು ಊರದು ಆ ಪ್ರದೇಶ. ಹಿಂಗೆ ಯಾವ ಹಾವು ಯಾರನ್ನು ಏನು ಮಾಡೋದಿಲ್ಲ, ಎಲ್ಲ ರೀತಿಯಾದ ಹಾವುಗಳಿದ್ರು ಯಾರನ್ನು ಏನು ಮಾಡೋದಿಲ್ಲ. ಆ್ಯಂಡ್ ಅವ್ರು ಅದನ್ನು ಪೂಜಿಸ್ತಾ ಇರ್ತಾರೆ. ಆ್ಯಂಡ್ ಅವರ ಬಿಲೀಫ್ ಸಿಸ್ಟಮ್ ಕೂಡ ಆ ರೀತಿಯಲ್ಲೇ ಇರುತ್ತೆ. ಅವ್ರು ಅದನ್ನು ನಂಬಿಕೆ ಅವರಿಗೆ ಆ ರೀತಿಯಲ್ಲಿ ಇರುತ್ತೆ. ಅದರಿಂದ ಇವರಿಗೆ ಯಾವತ್ತೂ ಡೇಂಜರ್ ಅನ್ನೋದೇ ಆಗಿರಲ್ಲ. ಬಟ್ ಫಾರ್ ದ ಫಸ್ಟ್ ಟೈಮ್ ಈ ಕೇಸಲ್ಲಿ ಒಂದು ಹಾವು ಕಚ್ಚಿ ಒಂದು ಮಹಿಳೆ ಸತ್ತಿದ್ದಾಳೆ ಅನ್ನೋ ರೀತಿಯಲ್ಲಿ ಒಂದು ಸ್ಟೋರಿ ಓಪನಿಂಗ್ ಆಗುತ್ತೆ. ಬಟ್
ನಾವು ಓದಿರೋ ಪ್ರಕಾರ ನಮಗೆ ಗೊತ್ತಾಗ್ಬಿಟ್ಟಿದೆ ಓಕೆ ಯಾರೋ ಇಬ್ರು ಮೂರು ಜನ ಅವಳನ್ನ ಹಿಂಬಾಲಿಸ್ಕೊಂಡ್ ಬರ್ತಿದ್ರು ಅವ್ರು ಕೊಲೆ ಮಾಡಿರ್ಬೋದು ಅಂತ. ಸೊ ಇದು ನಿಜವಾಗ್ಲೂ ಕೊಲೆನಾ ಅಥವಾ ಯಾರು ಇಫ್ ಇನ್ ಕೇಸ್ ಕೊಲೆನ ಆಗಿದ್ರೆ ಯಾರು ಮಾಡಿದ್ದಾರೆ ಇದರ ಹಿಂದೆ ಇರೋ ಪ್ಲಾನ್ ಏನು ಏನು ಸ್ಟೋರಿ ಅನ್ನೋದೇ ಈ ಕಂಪ್ಲೀಟ್ ನಾವೆಲ್ ಓಕೆನಾ. ಈ ರೀತಿಯಲ್ಲೇ ಟ್ರಾವೆಲ್ ಆಗುತ್ತೆ ಆ್ಯಂಡ್ ಇದನ್ನು ಕಟ್ ಮಾಡಿ ಒಂದು ಫ್ಲಾಶ್ ಬ್ಯಾಕಿಗೆ ಹೋಗೋಣ. ಈ ಫ್ಲಾಶ್ ಬ್ಯಾಕಲ್ಲಿ ಏನಪ್ಪ ಅಂತಂದರೆ ಮೂರು ಜನ್ರೇಷನ್ ಹಿಂದೆ ಅವು ಇದೇ ಊರಲ್ಲಿ ತುಂಬ ಜನಕ್ಕೆ ಈ ಸ್ಕಿನ್ ಡಿಸೀಸ್ ಅನ್ನೋದು ಒಂದು ರೀತಿಯಾದ ಒಂದು ಚರ್ಮ ರೋಗ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಅದೇ ಊರಲ್ಲಿರೋ ಅಂತ ಒಬ್ಬ ಸ್ವಾಮೀಜಿ ಮಾಂತ್ರಿಕವಾದಿಗಳೆಲ್ಲ ಇರಲ್ವ ಆ ರೀತಿ ಒಬ್ಬ ಸ್ವಾಮೀಜಿಗೆ ಒಂದು ಕನಸು ಬೀಳತ್ತೆ. ಆ ಕನಸಲ್ಲಿ ಏನಪ್ಪ ಅಂತಂದರೆ ಅವನಿಗೆ ಅಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕು, ಆ ಊರಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕು ಅನ್ನೋ ರೀತಿಯಲ್ಲಿ ಬರುತ್ತೆ. ಗರುಡನ ದೇವಸ್ಥಾನ ಕಟ್ಟಬೇಕು ಅಂತ ಅವನಿಗೆ ಕನಸಲ್ಲಿ ಬಂದು ಒಂದು ದೇವ್ರು ಹೇಳ್ತು ಅನ್ನೋ ರೀತಿಯಲ್ಲಿ ಹೇಳ್ತಾನೆ. ಬಟ್ ಇಲ್ಲಿ ಏನು ಪ್ರಾಬ್ಲಮ್ ಏನಪ್ಪ ಅಂತಂದರೆ ಸುಬ್ರಹ್ಮಣ್ಯಪುರದಲ್ಲಿ ಆಲ್ರೆಡಿ ನಾನು ಹೇಳ್ದಂಗೆ ಹಾವುಗಳು ಜಾಸ್ತಿ. ಸೊ ಹಾವುಗಳು ಜಾಸ್ತಿ ಇರೋ ಊರಲ್ಲಿ ನಾವು ಗರುಡನ ದೇವಸ್ಥಾನ ಕಟ್ತಿದ್ದೀವಿ ಅಂದರೆ ಅದು ಲಾಜಿಕಲಿ ಅಂದರೆ ಕಂಪ್ಲೀಟ್ಲಿ ಹಾವು ಗರುಡ ಆಪೋಸಿಟ್ ಅಲ್ವಾ. ಸೊ ಅದು ಲಾಜಿಕಲಿ ಸರಿ ಆಗಲ್ಲ ಅನ್ನೋ ರೀತಿಯಲ್ಲಿ ತುಂಬ ಜನ ಅಪೋಸ್ ಮಾಡ್ತಾರೆ. ಬಟ್ ಅಲ್ಲಿರುವಂಥ ಚರ್ಮ ರೋಗಕ್ಕೆ ಓಕೆ ದೇವಸ್ಥಾನ ಕಟ್ಟಿದ್ರೆ ಮೋಸ್ಟ್ಲಿ ಎಲ್ಲ ಸರಿ ಆಗ್ಬೋದೇನೋ ಅನ್ನೋ ರೀತಿಯಾದ ಒಂದು ಥಾಟ್ ಕೂಡ ಬರುತ್ತೆ ಆ ಊರಿನ ಗೌಡನ್ಗೆ. ಯಾಕೆ ಅಂತಂದರೆ ಅಷ್ಟು ಜನ ಸಾಯ್ತಿರ್ತಾರೆ ಅಲ್ಲಿ, ಎಲ್ಲ ಏಜ್ ಗ್ರೂಪಲ್ಲೂ ತುಂಬ ಜನ ಸಾಯ್ತಿರ್ತಾರೆ. ಸೊ ಆ ಊರಿನ ಹೆಡ್ ಏನು ಮಾಡ್ತಾನೆ ಓಕೆ ಈ ರೀತಿಯಲ್ಲಿ ದೇವಸ್ಥಾನ ಕಟ್ಟೋಣ ಸರಿ ಆದರೆ ಓಕೆ ಅನ್ನೋ ರೀತಿಯಲ್ಲಿ ಪ್ಲಾನ್ ಬರುತ್ತೆ. ಸೊ ನೆಕ್ಸ್ಟ್ ಡೇನೇ ಅಲ್ಲೆಲ್ಲದನ್ನು ದೇವಸ್ಥಾನ ಕಟ್ಟೋದಕ್ಕೆ ಏನೇನು ಕೆಲಸಗಳಬೇಕು ಎಲ್ಲ ಮಾಡ್ತಾ ಇರ್ತಾರೆ. ಆ ರೀತಿಯಲ್ಲಿ ಅಲ್ಲಿ ಗುಂಡಿ ಹೊಡೆದಾಗ ಅಲ್ಲೊಂದು ನಿಧಿ ಸಿಗುತ್ತೆ. ಸೊ ಈ ಆ ನಿಧಿ ಅದರ ನಿಧಿಲಿ ಏನಿರಪ್ಪ ಅಂದರೆ ಎಲ್ಲ ಚಿನ್ನದ ನಾಣ್ಯಗಳು. ಆದರೆ ಅಲ್ಲಿನ ಕೆಲಸ ಮಾಡೋಕ್ಕೆ ಬಂದಿರೋರಿಗೆ ಆ ನಿಧಿ ಸಿಕ್ಕೋರಿಗೂ ಕೂಡ ಆ ನಿಧಿನ ಉಪಯೋಗಿಸ್ಕೊಳ್ಳೋಕ್ಕೋ ಅಥವಾ ಸುಳ್ಳು ಹೇಳ್ಬಿಟ್ಟು ಅವರೇ ಇಟ್ಕೊಳ್ಳೋಕ್ಕೂ ಕೂಡ ಭಯ. ಯಾಕಂದರೆ ಅಷ್ಟು ಯಾಕಂದರೆ ದೇವ್ರ ಕಾರ್ಯದಲ್ಲಿ ಸಿಕ್ಕಿರುವಂಥ ನಿಧಿ. ಇದರಿಂದ ಬೇರೆ ಏನಾದರೂ ಕಥೆಗಳಿತ್ತು ಅಂತ ಅಂದರೆ ನಮಗೇನಾದರೂ ಪ್ರಾಬ್ಲಮ್ ಆಗಿಬಿಡ್ತು ಅಂದರೆ ಅದರಲ್ಲಿ ಈಗಾಗಲೇ ಊರಲ್ಲಿ ಎಲ್ಲರೂ ಸಾಯ್ತಿದ್ದಾರೆ. ಇಷ್ಟೆಲ್ಲ ಭಯಗಳಿರುತ್ತೆ ಅವರಿಗೆ. ಸೊ ಹಾಗಾಗಿ ಅದನ್ನು ತೊಗೊಂಡೋಗಿ ಆ ಊರಿನ ಗೌಡನ್ಗೆ ಕೊಟ್ಬಿಟ್ಟು ಈ ರೀತಿ ನಿಧಿ ಸಿಕ್ತು ಏನು ಮಾಡೋಣ ಅನ್ನೋ ರೀತಿಯಲ್ಲಿ ಅವರಿಗೆ ಒಪ್ಪಿಸ್ಬಿಡ್ತಾರೆ. ಸೊ ಮತ್ತೆ ಆ ಹೆಡ್ ಏನು ಮಾಡ್ತಾನಪ್ಪ ಅಂದರೆ ಮತ್ತೆ ಅದೇ ಸ್ವಾಮೀಜಿನ ಕರೆದು ಈ ರೀತಿ ಏನು ಮಾಡೋಣ ಅನ್ನೋ ರೀತಿಯಲ್ಲಿ ಕೇಳ್ತಾನೆ. ಆವಾಗ ಆ ಸ್ವಾಮೀಜಿ ಒಂದು ಹೊಸ ಶಾಸ್ತ್ರನ ಹುಟ್ಟಾಕ್ತಾನೆ. ಏನಪ್ಪ ಅಂತಂದರೆ ಈಗ ಇದು ನಿಧಿ ಬಂದು ದೇವಸ್ಥಾನ ಇರೋ ಜಾಗದಲ್ಲಿ ಸಿಕ್ಕಿದೆ ನಮಗೆ. ಸೊ ನಾವು ಯಾರೂ ಸ್ವಂತ ಬಳಕೆ ಮಾಡ್ಕೊಳ್ಳೋ ಆಗಿಲ್ಲ, ಇದು ಊರಿಗೆ ಸೇರಿದ್ದು. ಆದರೆ ಮೋಸ್ಟ್ಲಿ ಇದರಲ್ಲಿರೋ ಅಂಥ ಎಲ್ಲ ಅಂದರೆ ತುಂಬ ಜನ ಸಾಯ್ತಿರ್ತಾರಲ್ಲ, ಅವ್ರು ಸತ್ತ ಮೇಲೆ ಇದರಲ್ಲಿರೋ ಒಂದು ಕಾಯಿನನ್ನು ಒಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಶಾಸ್ತ್ರ ಮಾಡಿ ಅವ್ರ ಬಾಯಿಯೊಳಗೆ ಆ ಕಾಯಿನನ್ನು ಇಟ್ಟು ಮಣ್ಣು ಮಾಡ್ತಾರೆ. ಸೊ ಈ ರೀತಿಯಲ್ಲಿ ಒಂದು ಹೊಸ ಶಾಸ್ತ್ರ ಬಂದು ಪ್ರಾರಂಭ ಆಗುತ್ತೆ. ಸೊ ಇದು ಎಷ್ಟೋ ವರ್ಷಗಳಿಂದ ಅದು ನಡ್ಕೊಂಡು ಬರ್ತಾನೆ ಇದೆ. ಇನ್ನೂವರೆಗೂ ಆ ಕಾಯಿನ್ ಪ್ರತಿಯೊಬ್ಬರು ಸಾಯ್ಬೇಕಾದ್ರೆ ಇದೇ ಶಾಸ್ತ್ರ ನಡೀತಾ ಇದೆ. ಯಾಕೆ ಇಲ್ಲಿ ಮೂರು ಜನ್ರೇಷನ್ ಅಂತ ಹೇಳಿದಂದ್ರೆ ಅದು ನಿಧಿ ಎಷ್ಟು ಮಟ್ಟಿಗೆ ಸಿಕ್ಕಿರ್ಬೋದು ಅಂತ ಯೋಚನೆ ಮಾಡಿ. ಮೂರು ಜನ್ರೇಷನ್ ನಾಲ್ಕು ಜನ್ರೇಷನಿಂದ ಎಷ್ಟು ಜನ ಸತ್ತಿರ್ಬೋದು ಆ ಊರಲ್ಲಿ, ಅಷ್ಟು ಜನಕ್ಕೂ ಕಾಯಿನ್ ಇಡೋ ಅಷ್ಟು ಇನ್ನೂ ಕಾಯಿನ್ ಉಳಿದಿದೆ, ಅಷ್ಟರ ಮಟ್ಟಿಗೆ ದೊಡ್ಡ ನಿಧಿನೇ ಸಿಕ್ಕಿದೆ. ಬಟ್ ಅವರು ಈ ರೀತಿಯಲ್ಲಿ ಬಳಸ್ಕೊತಾ ಇರ್ತಾರೆ ಆ ಊರಿನವರು. ಅದ್ರ ಜೊತೆಗೆ ಈ ಕೇಸ್ ಕೂಡ ನಡೆದಿದೆ. ಇದೆಲ್ಲದೂ ನಡೆದು ಓಕೆ ಇದೆಲ್ಲನೂ ಇಂಟ್ರೆಸ್ಟಿಂಗ್, ಎಲ್ಲ ಸ್ಟೋರಿ ಈಗಲೇ ಹೇಳ್ತಿರೋ ಹೋಗಿದೆಯಲ್ಲ ಅನ್ನೋ ರೀತಿಯಲ್ಲಿ ನಿಮಗೆ ಅನಿಸ್ಬೋದು. ಇದೆಲ್ಲದಕ್ಕಿಂತ ಬಿಗ್ಗೆಸ್ಟ್ ಟ್ವಿಸ್ಟೇ ಏನಪ್ಪ ಅಂತಂದರೆ ಈ ಊರಿನ ಅಂದರೆ ಆ ಮಹಿಳೆ ಮೊದಲು ಸತ್ತರಲ್ವಾ, ಅವರ ಮಗ ಬಂದು ಬೇರೆ ಯಾವುದೋ ಊರಲ್ಲಿ ಕೆಲಸ ಮಾಡ್ತಿರ್ತಾರೆ, ಬರ್ತಾರೆ ಬಂದು ನೋಡೋ ಅಷ್ಟರಲ್ಲಿ ಊರಿನ ಜನ ಎಲ್ಲ ಶಾಸ್ತ್ರ ಮಾಡಿಬಿಟ್ಟು ಆ ಮಹಿಳೆನ ಮಣ್ಣು ಮಾಡಿಬಿಟ್ಟಿರ್ತಾರೆ. ಅವನಿಗೆ ಅವ್ರ ತಾಯಿ ಮಾತ್ರ ಇರೋದು, ಅವ್ರ ತಾಯಿ ಮುಖ ನೋಡಲೇಬೇಕು ಕೊನೆಯದಾಗಿ ಅಂತ. ಅದೇ ಊರಲ್ಲಿರೋ ಅಂತ ಯಾರೊಬ್ಬ ಭಿಕ್ಷಕ ಹುಚ್ಚನ್ ಥರ ಸುತ್ತಾ ಇರ್ತಾನೆ. ಅವನತ್ರ ಅವನೊಂದು ಸಜೆಷನ್ ಅನ್ನೋ ರೀತಿಯಲ್ಲಿ ಕೊಡ್ತಾನೆ, ಸರಿ ಈಗಿನ್ನು ಮಣ್ಣು ಮಾಡಿದರೆ ನೀನು ಗುಂಡಿ ತೆಗೆದು ನಿನ್ನ ಅಮ್ಮನ ಮುಖ ನೋಡಿಬಿಟ್ಟು ಮತ್ತೆ ಮಣ್ಣು ಹಾಕಿ ಮುಚ್ಚಿಬಿಡು ಅಂತ ಹೇಳ್ತಾನೆ. ಅದೊಂದು ರೀತಿಯಲ್ಲಿ ಇಲ್ಲಾಜಿಕಲ್ ಆಗಿ ತುಂಬ ವಿಯರ್ಡ್ ಆಗಿದ್ರು ಆ ಐಡಿಯಾನ. ಆ ಹುಡುಗ ಅವಾಗಿದ್ದ ಮನಸ್ಥಿತಿಯಲ್ಲಿ ಪರವಾಗಿಲ್ಲ ಸರಿ ಮಾಡೋಣ ಅನ್ನೋ ರೀತಿಯಲ್ಲಿ ಅವನು ಒಪ್ಕೊಂಡು ಹೋಗಿ ಗುಂಡಿ ತೋಡ್ತಾನೆ. ಅಲ್ಲಿ ಹೆಣ ಇರೋದಿಲ್ಲ. ಸೊ ಇಲ್ಲಿ ನಮ್ಮ ನಾವೆಲ್ ಸ್ಟಾರ್ಟ್ ಆಗುತ್ತೆ. ಹೆಣ ಇರೋದಿಲ್ಲ ಮತ್ತು ಈ ಬ್ಯಾಕ್ ಸ್ಟೋರಿ ಇದೆಲ್ಲದನ್ನು ನೀವು ಇಂಟರ್ ಕನೆಕ್ಟ್ ಮಾಡ್ಕೊಂಡು ನೋಡಿ ನಮಗೆ ತುಂಬ ಗೆಸ್ಗಳಾಗುತ್ತೆ. ಸೊ ಇದೆಲ್ಲದರಲ್ಲಿ ಯಾವ ಗೆಸ್ ಓಕೆ, ಯಾವ ಗೆಸ್ ಆ್ಯಕ್ಚುಲ್ ಕ್ಲೈಮ್ಯಾಕ್ಸು, ಆ್ಯಂಡ್ ಯಾವ ರೀತಿಯಲ್ಲಿ ಯಾರು ಇದನ್ನೆಲ್ಲ ಮಾಡ್ತಾ ಇದ್ದಾರೆ, ಇದೇನು ಸೀರಿಯಸ್ ಆಗಿ ಎಲ್ಲರೂ ಈ ನಿಧಿಗೋಸ್ಕರ ಆ ರೀತಿಯಲ್ಲಿ ಹೆಣ ತೆಗೀತಿದ್ದಾರ ಅಥವಾ ಈ ಮಹಿಳೆಯನ್ನು ಮಾತ್ರ ಟಾರ್ಗೆಟ್ ಮಾಡಿ ತೆಗ್ದಿದಾರ, ಇದು ನಿಜವಾಗ್ಲೂ ನಿಧಿಗೋಸ್ಕರ ಅಥವಾ ಚಿನ್ನದ ನಾಣ್ಯಕ್ಕೋಸ್ಕರ ಮಾಡಿರೋದಾ ಅಥವಾ ಮಹಿಳೆ ಮೇಲಿರೋ ಗ್ರಡ್ಜಿಗೆ ಮಾಡಿರೋದಾ, ಇದು ಯಾವ ರೀತಿಯಾದ ಕತೆ ಅನ್ನೋ ಓವರ್ಆಲ್ ಸ್ಟೋರಿನೇ ಈ ನಾವೆಲ್ಲಲ್ಲಿದೆ. ಸೊ ನನ್ನ ಮೆಜಾರಿಟಿ ಆಫ್ ಎಲಿಮೆಂಟ್ಸ್ ನಾನು ಇದರಲ್ಲಿ ಹೇಳಿರೋ ರೀತಿ ನಿಮ್ಗೆ ಅನಿಸ್ಬೋದು. ಬಟ್ ಇದೆಲ್ಲದೂ ನಿಮ್ಮನ್ನು ಇನ್ನೊಂದಿಷ್ಟು ಕ್ಯೂರಿಯಸ್ ಆಗಿ ಖಂಡಿತವಾಗ್ಲೂ ಈ ನಾವೆಲ್ ಓದೋ ರೀತಿಯಲ್ಲಿ ಮಾಡುತ್ತೆ. ಆ್ಯಂಡ್ ನಾನು ಹೇಳಿರೋದನ್ನು ಬಿಟ್ಟು ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಎಲಿಮೆಂಟ್ಸ್ ಬಂದು ಈ ಬುಕ್ಕಲ್ಲಿದೆ. ಸೊ ಖಂಡಿತ ಎಲ್ಲರೂ ಟ್ರೈ ಮಾಡಿ. ಸೊ 128 ಪೇಜಸ್ ಇರುವಂಥ ಈ ಕಾದಂಬರಿ 130 ರೂಪಾಯಿ ಇದ್ರ ಕಾಸ್ಟ್ ಆಗುತ್ತೆ. ಆ್ಯಂಡ್ ಇದರ ಲಿಂಕ್ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆದಷ್ಟು ಎಲ್ಲರೂ ಇದನ್ನು ಪರ್ಚೇಸ್ ಮಾಡಿ ಓದೋಕ್ಕೆ ಟ್ರೈ ಮಾಡಿ.
ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂಡ್ ಯಂಗ್ಸ್ಟರ್ಸ್ ಆಗಿದ್ರೆ ನಿಮಗೆ ಇದು ಸಿಕ್ಕಾಪಟ್ಟೆ ಥ್ರಿಲ್ನ ಕೊಡುತ್ತೆ ಖಂಡಿತವಾಗ್ಲು. ಯೂಶ್ವಲಿ ನೀವು ಬಿಗಿನರ್ಸ್ ಆಗಿದ್ರು ಕೂಡ ಇದು ಒಂದು ಒಳ್ಳೆ ಪಿಕ್ ಅಂತ ಹೇಳ್ಬೋದು, ಯಾಕಂದ್ರೆ ಪತ್ತೆದಾರಿ ಕಾದಂಬರಿನೇ ನಿಮ್ಮನ್ನ ಬುಕ್ ಅಡಿಕ್ಟ್ ಮಾಡೋದಕ್ಕೆ ನಿಮಗೆ ಆಕ್ಚುಲಿ ಒಂದು ಒಳ್ಳೆ ಆಪ್ಷನ್ ಪತ್ತೆದಾರಿ ಕಾದಂಬರಿ. ಅದರಲ್ಲಿ ಈ ರೀತಿಯಾದ ಕೆಲವೊಂದು ಬುಕ್ಸ್ ಬಂದು ನಿಮ್ಮನ್ನ ಖಂಡಿತವಾಗ್ಲು ನಿಮಗೆ ರೀಡಿಂಗ್ ಹ್ಯಾಬಿಟ್ನ ಬಂದು ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಒಂದು ಬಿಗ್ಗೆಸ್ಟ್ ಹೆಲ್ಪ್ ಆಗಿರುತ್ತೆ. ಸೊ ಎಲ್ಲರೂ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಇದೇ ರೀತಿಯಾದ ಒಂದು ಇಂಟ್ರೆಸ್ಟಿಂಗ್ ಇಂಪಾರ್ಟೆಂಟ್ ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಂಟಿಲ್ ದಿಸ್ ಇಸ್ ಶಿಲ್ಪಾ ಸೈನಿಂಗ್ ಆಫ್.